आत्मीय विद्यार्थी तमेलू कूड़ा निम्मदे यूट्यूब चैनल स्टडी विद परशुराम स्वागत को सो ना परीक्षा तैयारी आलरे फर्स्ट पार्ट अल गोल्डन क्वेश्चन वन अंत नानी बहुत उत्तम क्वेश्चन पेपर ना निगे को सो इन इन समय इत क्वेश्चन पेपर स्वल्प नोलोकन मी क्वेश्चन तुम्हें चेना प्राक्टिस सो फस्ट वीडियो लाइक शेर सब्सक्राइब मे मरीबे अंत मत हेता क्वेश्चन टैग विद्यार्थी सो ऐन रामा लव्स क्लासिकल म्यूजिक अंत सो अदा क्वेश्चन टैग आंसर ऐन बरत डजंट ही अंत सर उत्तर नेक्स्ट क्वेश्चन कन्वर्जेशन इफ क्लोज इदे सो तमगेलू गए ऐन यस इनफिनिटिव वुड हैव अंत कंपलसरी बरलैक् वुड हैव इल्लाद्रे वुडंट हैव एरडे बंदिर्तव नेक्स्ट इलेप अंतर्रे इफ क्लोज इदे तमगे गए इफ क्लोज अल्ली अंत यस इला इनफिनिटी इदे सो थर्ड अल्ली इनफिनिटी आंसर ऐन अंद्रे टू फिनिश अंत ऑप्शन सी अंत सरिया उत्तर नहीं इनफिनिटी गुर्तिसबेकंद्रे अल्ली टू इरबेकु टू जोतेगे वर्ब अन्नु फर्स्ट फॉर्म इर्तद अदु सिंपल अद नेक्स्ट लैंग्वेज फंक्शन्स कोट्टिद्रु विद्यार्थिगळे आ लैंग्वेज फंक्शन्स एनिदे अंतंद्रे लेट अस गो फॉर अ वॉक इन द पार्क अंत इदे इदु एनु आग्तदप्प अंतंद्रे गिविंग सजेशन अंतकंतद्दु आग्तद ओके नेक्स्ट नोडोण यस ಇಲ್ಲಿ ಟೆನ್ಸ್ ಫಾರ್ಮ್ ಗಳನ್ನು ಹಾಕ್ಲಿಕ್ಕೆ ಹೇಳಿದ್ದಾರು ದ ಚಿಲ್ಡ್ರನ್ ಇನ್ ದ ಕ್ಲಾಸ್ ರೂಮ್ ಅಂತ ಇದೆ ಸೋ ಉತ್ತರ ಏನಾಗ್ತದೆ ಆರ್ ಪೇಂಟಿಂಗ್ ಅಂತಕಂತದ್ದು ಬರೀಬೇಕು ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಅಪ್ರೋಪ್ರಿಯೇಟ್ ಟು ಪ್ರಿಪೋಸಿಷನ್ ಆಗಬೇಕಾಗಿತ್ತು ದ ಬಾಯ್ ಆಸ್ಕ್ಡ್ ದ ಪೊಲೀಸ್ ಮ್ಯಾನ್ ಡ್ಯಾಶ್ ಡೈರೆಕ್ಷನ್ಸ್ ಟು ದ ನಿಯರೆಸ್ಟ್ ಬಸ್ ಸ್ಟಾಪ್ ಅಂತ ಇದೆ ಸೋ ಇಲ್ಲಿ ಆನ್ಸರ್ ಏನಾಗಬೇಕಾಗಿತ್ತು ಫಾರ್ ಅಂತಕಂತದ್ದು ಬರಬೇಕು ನೆಕ್ಸ್ಟ್ ಕ್ವೆಶ್ಚನ್ ಸೂಟೇಬಲ್ ಲಿಂಕರ್ ಹಾಕಬೇಕಾಗಿತ್ತು ಯು ಕ್ಯಾನ್ ಫಿನಿಶ್ ಯುವರ್ ವರ್ಕ್ ಡ್ಯಾಶ್ ಗೋ ಔಟ್ ಟು ಪ್ಲೇ ಅಂತ ಇದೆ ಇಲ್ಲಿ ಆನ್ಸರ್ ಏನಾಗಬೇಕು ಅಂತಂದ್ರೆ ಅಂಡ್ ಅಂತಕಂತದ್ದು ಬರಬೇಕು ಆಲ್ಮೋಸ್ಟ್ ಅಂಡ್ ಅಂತಕಂತ ಲಿಂಕರ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಆಗಿರತಕ್ಕಂತ ಅಪ್ರೋಪ್ರಿಯೇಟ್ ವರ್ಡ್ಸ್ ಗಳನ್ನು ನಿಮಗೆ ತುಂಬಲಿಕ್ಕೆ ಹೇಳಿದ್ದಾರೆ ಸೋ ಉತ್ತರ ನೋಡ್ಕೊಳ್ಳಿ ಏನಿದೆ ವೆದರ್ ವೆದರ್ ಅಂತಕಂತದ್ದು ಏನಾಗಬೇಕು ಉತ್ತರ ಬರಬೇಕು ನೆಕ್ಸ್ಟ್ ಕೊಲ್ಯಾಕೇಟಿವ್ ಕೇಳಿದ್ದಾರೆ ಮೋರ್ಟಲ್ ಅಂತ ಇದೆ ಸೋ ಮೋರ್ಟಲ್ ಏನಾಗ್ತದಪ್ಪ ಅಂದ್ರೆ ಮೋರ್ಟಲ್ ಮ್ಯಾನ್ ಅಂತಕಂತದ್ದು ಕೊಲ್ಯಾಕೇಟಿವ್ ಆಗ್ತದೆ ಗಿವ್ ಒನ್ ವರ್ಡ್ ಇದೆ ಟು ಮೇಕ್ ಮೂವ್ಮೆಂಟ್ಸ್ ವಿತ್ ಹ್ಯಾಂಡ್ಸ್ ಅಂಡ್ ಆರ್ಮ್ಸ್ ಅಂತ ಇದೆ ಅದರ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಎಸ್ ಗೆಸ್ಟಿಕ್ಯುಲೇಟ್ ಅಂತಕಂತದ್ದು ಆನ್ಸರ್ಸ್ ಬರ್ತದೆ टू सिलेबल वर्ड ये अंत को नोड़े गोतद टू सिलेबल वर्ड एनकेस्ड अंत आगद नेक्स्ट कंपर्ट अंतर करेक्ट फॉर्म आगे हि सैट डाउन ऑन द चेयर अंत कंपर्ट अरे कंफर्टेबली अंतल बरी मुद्दा प्रश्ने पैसिव वॉइस ई एम रीडिंग अ नोवेल अब पैसिव वॉइस ऐन आ नोवेल इज बीयिंग रीड बै मी अंत आगद ಅದರ ಮೇಲೆ ನಾನು ಒಂದು ಕ್ವೆಶ್ಚನ್ ಇತ್ತು ಕ್ರಿಸ್ಮಸ್ ಇಸ್ ಸೆಲೆಬ್ರೇಟೆಡ್ ಆನ್ 25th ಡಿಸೆಂಬರ್ WH ಕ್ವೆಶ್ಚನ್ ಫ್ರೇಮ್ ಮಾಡಬೇಕಾಗಿತ್ತು ಏನಾಗ್ತದೆ ಆನ್ ವಿಚ್ ಡೇಟ್ ಇಸ್ ಕ್ರಿಸ್ಮಸ್ ಸೆಲೆಬ್ರೇಟ್ ಅಂತಕಂತದ್ದು ಆಗ್ತದೆ ಆಲ್ಮೋಸ್ಟ್ ಡೇಟ್ ಬಗ್ಗೆನೇ ಇರ್ತದೆ ನೆಕ್ಸ್ಟ್ ಕಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ದ ಟೈಗರ್ ಇಸ್ ದ ಮೋಸ್ಟ್ ಫೆರೋಸಿಯಸ್ ಅನಿಮಲ್ ಅಂತ ಕೇಳಿದ್ದಾರೆ ಇದು ಆನ್ಸರ್ ಏನಾಗ್ತದೆ ದ ಟೈಗರ್ ಇಸ್ ಮೋರ್ ಫೆರೋಸಿಯಸ್ ದನ್ ಎನಿ ಅದರ್ ಅನಿಮಲ್ ಅಂತಕಂತದ್ದು ಬರಬೇಕು ಚೆಕ್ ಅಂತಕಂತದ್ದು ವರ್ಬ್ ದಲ್ಲಿ ಸೆಂಟೆನ್ಸ್ ಅನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ ಸೋ ಏನಾಗ್ತದೆ ಐ ಚೆಕ್ ಮೈ ಹೋಮ್ ವರ್ಕ್ बिफोर् सब्मिटिंग इट अंत बरबू ओके नेक्स्ट प्याराग्राफली एडिटिंग वर्ब फार्म प्रिपोजिशन केदार अब ऐन अंतर सो लूकड़ मत अंडर आगे नहीं करेक्टी अद्वान अंडरलैन मेनशन इवालुएटर्गे ईजी आगद टू मार्क क्वेश्चन वै वाज डॉक्टर अंबेडकर चूजन टू फर्स्ट लॉ मिनिस्टर आफ् इंडिपेंडेंट इंडिया केदार मोस्ट मोस्ट इंपार्टेंट अद ನೀವು ಆಲ್ರೆಡಿ ಆನ್ಸರ್ ಅದನ್ನು ಬೈಪಟ್ ಮಾಡಿರಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದೊಂದು ನೋಡ್ಕೊಡ್ರಿ ಅಂಬೇಡ್ಕರ್ ಈಸ್ ದ ಒರಾಸಿಯಸ್ ರೀಡರ್ ಅದು ನೋಡ್ಕೊಡ್ರಿ ಮಹಾತ್ಮ ಫುಲೆ ಇನ್ಫ್ಲುಯೆನ್ಸ್ಡ್ ಅಂಬೇಡ್ಕರ್ ಬಗ್ಗೆ ಅದು ನೋಡ್ಕೊಡ್ರಿ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟೇ ಇದೆ ಹೌ ವಾಸ್ ಕೆಲಿಸ್ ಬರೋಕಾ ರಿಸರ್ಚ್ ರಿವೀಲಿಂಟ್ ಆಫ್ ದ ಸರ್ವೈವಲ್ ಆಫ್ ದ ಹ್ಯೂಮನ್ ಕೈಂಡ್ ಅಂತ ಕೇಳಿದ್ದಾರೆ ಸೊ 19th ಆನ್ಸರ್ ಏನಾಗ್ತದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀವಿ ಎಸ್ ಸೊ ಸ್ವಲ್ಪ ಅದನ್ನು ಪಾಸ್ ಮಾಡಿ ಆನ್ಸರ್ಸ್ಗಳನ್ನು ಕ್ಲಾರಿಫೈ ಮಾಡ್ಕೊಡ್ರಿ ನೆಕ್ಸ್ಟ್ ಇರೋದು ಹೌ ಡು ವಿ ನೋ ದಟ್ ಪೋಯಸ್ ಡೌಟ್ಸ್ ಅಬೌಟ್ ದ ರಿಟರ್ನ್ಸ್ ಟು ದ ಅರ್ತ್ ಅಂತ ಕೇಳಿದ್ದಾರೆ ಸೊ ಇದು ಕೂಡ ಮೋಸ್ಟ್ ಕ್ವೆಶ್ಚನ್ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸೊ ಇದಿದೆ ಅದರ ಆನ್ಸರು ನೆಕ್ಸ್ಟ್ ಹೌ ಡಿಡ್ ಸತೀಶ ಲೂಸ್ ಹಿಸ್ ಸೆನ್ಸ್ ಆಫ್ ಹಿಯರಿಂಗ್ ಅಂತ ಕೇಳಿದ್ದಾರೆ ಇದರ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ 21st ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇತ್ತು ಹೌ ಡಿಡ್ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ ಅಂತ ಇದೆ ಈ ಕ್ವೆಶ್ಚನ್ ಮೋಸ್ಟ್ ಇಂಪಾರ್ಟೆಂಟ್ ಅದ ಇದು ಕ್ವೆಶ್ಚನ್ಸ್ ಬರ್ತಕ್ಕಂಥ ಚಾನ್ಸಸ್ಸು ತುಂಬಾನೇ ಅದ ಇಲ್ಲಿ ಆನ್ಸರ್ಸ್ ಗಳನ್ನು ಕೊಟ್ಟಿದ್ದಾರೆ ಸೋ ಯಾವ ತರ ಹೆಲ್ಪ್ ಮಾಡಿದ ಅನ್ನೋದನ್ನ ತಾವಲ್ಲಿ ಏನು ಮಾಡಬೇಕಾಗಿತ್ತು ಬರಿಬೇಕು ನೆಕ್ಸ್ಟ್ ಕ್ವೆಶ್ಚನ್ ವೈ ಡಿಡ್ ಸ್ಟೂಡೆಂಟ್ಸ್ ಮಾರ್ಚ್ ಸೈಲೆಂಟ್ಲಿ ಅಂತ ಕೇಳಿದ್ದಾರೆ ಈ ಕ್ವೆಶ್ಚನ್ ಅಂತೂ ಮೋಸ್ಟ್ ಅದ ಈ ಸಲ ಈ ಕ್ವೆಶ್ಚನ್ ಏನಾಗಬಹುದು
ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಅದ. 23ನೇ ಪ್ರಶ್ನೆ ನೋಡ್ಕೊಡ್ರಿ. ನೆಕ್ಸ್ಟ್, ವೈ ವಾಟ್ ಚಾಲೆಂಜ್ ದ ಕ್ಲೈಮ್ ದ ಹಿಮಾಲಯಾಸ್ ಎಸ್ ಆನ್ ಈಸಿ ಡಿಸಿಷನ್ ಟು ಮೇಕ್ ಡಿಕ್ಕಿ ಡೋಲ್ಮಾ ಅಂತ ಕೇಳಿದ್ದಾರೆ. ಇದು ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಅದ. ಸೊ ಇದ್ರದ್ದು ಆನ್ಸರ್ ಏನಾಗ್ತದೆ ಅನ್ನೋದು ಇಲ್ಲಿ ಇದೆ. ಸೊ ನೋಡಿ, ನೀವು ಪಾಸ್ ಮಾಡಿ ಉತ್ತರಗಳನ್ನ ನೋಡ್ಕೊಡ್ರಿ. ಆಲ್ರೆಡಿ ನಿಮಗೆ ಬಹೈಟ್ ಇತ್ತಂದ್ರೆ ಡೋಂಟ್ ಪ್ರಾಬ್ಲಮ್. ಹೌ ಡಿಡ್ ಹನಿಫಾ ಆ್ಯಂಡ್ ಈಸ್ ಬ್ರದರ್ ಲರ್ನ್ ಟು ಇಂಡಿಪೆಂಡೆಂಟ್ ಅಂತದ 24ನೇ. ಸೊ ಇದನ್ನು ಆನ್ಸರ್ಸ್ ನೋಡ್ಕೊಡ್ರಿ. ಆಲ್ರೆಡಿ ನಾನು ನಿಮಗೆ ಭಾಳಷ್ಟು ಕ್ವಶನ್ ಆನ್ಸರ್ ಪ್ರಿಪ್ರೇಷನ್ ಅನ್ನು ಮಾಡಿದ್ದೀನಿ. ವೈ ಡಿಡ್ ವಾಂಗೀಜಾ ಗೋ ಇನ್ ಸರ್ಚ್ ಆಫ್ ದ ಬರ್ಡ್ ಹ್ಯಾಪಿನೆಸ್ ಕೇಳಿದ್ದಾರೆ. ಸೊ ಇದು ಏನಾಗೋದಪ್ಪ ಅಂದ್ರೆ ಅದರದ್ದು ಉತ್ತರ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ನಾನು ಏನು ಮಾಡ್ತೀನಿ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕ್ವಶನ್ಸ್ಗಳನ್ನು ನೋಡ್ಕೊಡ್ರಿ, ಕ್ವಶನ್ಸ್ ಚೆನ್ನಾಗಿದ್ದಾವೆ. 3 ಮಾರ್ಕ್ಸ್ನಲ್ಲಿ ನೋಡಿರಿ, ವೈ ಡಿಡ್ ಸ್ವಾಮಿ ಹೇಟ್ ದ ಬಾಯ್ ಇನ್ ದ ನ್ಯೂಸ್ ಪೇಪರ್ ರಿಪೋರ್ಟ್ ಅಂತ ಇದೆ. ಸೊ 3 ಮಾರ್ಕ್ಸ್ಗೆ ಈ ಕ್ವಶನ್ ಬಂದರೆ ಇಷ್ಟು ನೀವು ಆನ್ಸರ್ಸ್ಗಳನ್ನು ಏನು ಮಾಡಬೇಕಾಗಿತ್ತು, ಬರೀಬೇಕಾಗಿತ್ತು. ಓಕೆನಾ? ನೆಕ್ಸ್ಟ್ 3 ಮಾರ್ಕ್ಗೆ ಕ್ವಶನ್ಸ್ ಹೋಗೋಣ. ಅದೇನಾಗದಪ್ಪ ಅಂತಂದ್ರೆ, ಎಸ್ ಐ ಆಮ್ ದ ಲ್ಯಾಂಡ್ ದ ಸಮರಿ ಕೇಳಿದ್ದಾರೆ. ಐ ಆಮ್ ದ ಲ್ಯಾಂಡ್ ಬಗ್ಗೆ 3 ಮಾರ್ಕಿನ ಕ್ವಶನ್ ಅದ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ನೋಡ್ಕೊಳ್ರಿ. ಆಲ್ಮೋಸ್ಟ್ ಇವೇ ಕ್ವಶನ್ಸ್ಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಬಂದಿರ್ತಾವೆ, ಬಟ್ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ, ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್. ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್, ವಿ ಆರ್ ಲಾಸ್ಟ್ ಅಂತ ವಾಕ್ಯಗಳಿದ್ದಾವೆ. ಸೊ ನೋಡ್ಕೊಡ್ರಿ, ಎಕ್ಸ್ಟ್ರಾಕ್ಟ್ಸ್ಗೆ ಬರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯಗಳಿದ್ದಾವೆ. ಆ ಎಕ್ಸ್ಟ್ರಾಕ್ಟ್ಸ್ಗಳ ವಾಕ್ಯದ ಉತ್ತರಗಳನ್ನು ಸಹಿತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ 27, 28, 29 ಮತ್ತು 30, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅದನ್ನು ಒಂದ್ಸರಿ ನೋಡ್ಕೊಡ್ರಿ. ಎಸ್, ಪ್ರೊಫೈಲ್ ರೈಟಿಂಗಲ್ಲಿ ಸರೋಜಿನಿ ನಾಯ್ಡು ಬಗ್ಗೆ ಇಲ್ಲಿ ಒಂದು ಡಾಟಾ ಇದೆ, ಅದನ್ನು ಪ್ರೊಫೈಲ್ ರೈಟಿಂಗ್ ಈ ಥರ ನೀವು ಏನು ಮಾಡಬೇಕಾಗಿತ್ತು, ಬರೀಬೇಕಾಗಿತ್ತು. 31st ಆನ್ಸರ್ ಕ್ಲಿಯರ್. ನೆಕ್ಸ್ಟ್ ಇರೋದು ದ ಥರ್ಸ್ಟಿ ಫಾಕ್ಸ್ ಇದೆ, ಸ್ಟೋರಿ ಇದೆ, ಇದನ್ನು ಸ್ಟೋರಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಕ್ಲೂಸನ್ನು ಬಳಸಿಕೊಂಡು ಈ ಥರ ಹೆಡ್ಡಿಂಗ್ ಹಾಕಿದ್ದ ಕನ್ನಿಂಗ್ ಫಾಕ್ಸ್ ಅಂತ ಹಾಕಿ, ಸೊ ಲಾಸ್ಟಿಗೆ ಮಾರಲ್ಲೂ ಸಹಿತ ನೀವೇನು ಮಾಡಬೇಕಾಗ್ತದೆ, ಬರೀಬೇಕಾಗ್ತದೆ. ನೆಕ್ಸ್ಟ್ ಹೋಗೋಣ ವಿದ್ಯಾರ್ಥಿಗಳೇ, ಪಿಕ್ಚರ್ ಸ್ಟಡಿ ಮಾಡಬೇಕು. ಈ ಸ್ಟಡಿ ಮಾಡಿ ಪಿಕ್ಚರ್ ಏನಿದೆ ಅಂತ ಕೇಳಿದ್ದಾರೆ. ಅದನ್ನು ನೋಡಿದ್ರೆ ಈ ಥರ ನೀವೇನು ಮಾಡಬೇಕಾಗಿತ್ತು, ವೆರಿ ಸಿಂಪಲ್ ಆಗಿರ್ತಕ್ಕಂಥ ನಿಮಗೆ ನೇಚರ್ ಅನ್ನಿಸ್ತದನೋ, ಗರ್ಲ್ ಅನ್ನಿಸ್ತದನೋ, ಈವ್ನಿಂಗ್ ಶೀನ್ ಅನ್ನಿಸ್ತದನೋ, ಅದನ್ನೆಲ್ಲ ನೀವೇನು ಮಾಡಿರಿ, ಬರೀರಿ. ನೆಕ್ಸ್ಟ್ ಅದ ಕ್ವಾಲಿಟಿ ಇಡದೆ ದ್ಯಾಟ್ ಟೇಕ್ಸ್ವರೆಗೆ, ಓ ಸೇ ದ್ಯಾಟ್ ಇಡದೆ ಬ್ಲೈಂಡ್ ಬೈವರೆಗೆ ಪದ್ಯ ಇದೆ, ಇವು ಮೋಸ್ಟ್ ಇದಾವೆ. ಇವು ಕೂಡ ನಾಳೆ ಕ್ವಶನ್ ಪೇಪರ್ಗಳಲ್ಲಿ ನೀವುಗಳು ಕಾಣೋ ಚಾನ್ಸಸ್ ತುಂಬಾ ಇದೆ. ಓಕೆ, ಎಸ್, 100 ಪ್ಯಾಸೇಜಲ್ಲಿ ಈ ಪ್ಯಾಸೇಜ್ ಕೊಟ್ಟು ಕೆಳಗಡೆ 2 ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಮಿಸ್ ಮಾಡೋಕೆ ಹೋಗಬೇಡಿ. ಈ ಶಬ್ದದ ಅರ್ಥ ಎಲ್ಲಿದ್ದಾವೆ ಅದನ್ನಾದರೂ ನೀವು ತಿಳ್ಕೊಂಡು ಉತ್ತರಗಳನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ ಮಾರ್ಕ್ಗಳನ್ನು ಕೊಡ್ತಾರೆ. ಇದಿತ್ತು. ಇನ್ನು ನಾನು 4 ಮಾರ್ಕ್ಸ್ಗೆ ಕ್ವಶನ್ಸ್ ಕಡೆ ಹೋಗುವ. 4 ಮಾರ್ಕ್ಸಲ್ಲಿ ಏನೇನಿದೆ ಅಂತಂದರೆ, ಒಂದೇದು ರಸ್ಕಿನ್ ಬಾಂಡ್ ಡಿಸ್ಕ್ರೈಬ್ ದ ಬಿಹೇವ್ ಆಫ್ ಗ್ರ್ಯಾಂಡ್ಮಾ ಬಗ್ಗೆ ಕೇಳಿದ್ದಾರೆ, ಜಹಾಜ್ ಪೋಯಮ್ 2 ಬಗ್ಗೆ ಕೇಳಿದ್ದಾರೆ, ದ ಸಾಂಗ್ ಆಫ್ ಇಂಡಿಯಾ ಬಗ್ಗೆ. 3 ಕ್ವಶನ್ ಇದಾವೆ 4 ಮಾರ್ಕ್ಸಿಗೆ. ಸೊ ನೀವು ಯಾವ್ದು ಬೇಕಾದ ಬರಿಬೋದು. ಇದು ಗ್ರ್ಯಾಂಡ್ಮಾ ಕ್ಲೈಮ್ಸ್ ಟ್ರೀ ಬಗ್ಗೆ ಇತ್ತು, ಎಸ್. ಇದು ಜಹಾಜ್ ಪೋಯಮ್ 2 ಬಗ್ಗೆ ಇತ್ತು. ನೆಕ್ಸ್ಟ್ ಇದು ದ ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಇದೆ. ಮೋಸ್ಟ್ ನೋಡ್ಕೊಂಡು ಹೋಗಿ ಪ್ರಿಪ್ರೇಷನನ್ನು ಚೆನ್ನಾಗಿ ಮಾಡಿರಿ. ನೆಕ್ಸ್ಟ್, ಪೊಲ್ಯೂಷನ್ ಇದೆ, ನ್ಯೂಸ್ ಪೇಪರ್ಸ್ ಇದೆ, ಹಾನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ ಇದೆ, ಪೊಲ್ಯೂಷನ್ ನಿಬಂಧ ಅಂತಲೂ ಕೂಡ ನಿಮ್ಗೆ ಬರೆದಿಟ್ಟಿದ್ದು. ಅದರಲ್ಲಿ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ಸ್ ಇವು ಭಾಳ ಬರ್ತಾವೆ. ಓಕೆ, ನ್ಯೂಸ್ ಪೇಪರ್ ಅಂದರೆ ಮಾಸ್ ಮೀಡಿಯಾಗಳೊಳಗೆ ನ್ಯೂಸ್ ಪೇಪರ್, ರೇಡಿಯೋ, ಟೆಲಿವಿಷನ್, ಮೊಬೈಲ್, ಇಂಟರ್ನೆಟ್, ಆನ್ಲೈನ್ ಎಜುಕೇಷನ್, ಅದನ್ನೆಲ್ಲ ನೋಡ್ಕೊಡ್ರಿ. ಸೊ ಲಾಸ್ಟ್, ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ ಇದೆ. ಸೊ ಇದನ್ನು ಕೂಡ ತಾವುಗಳು ನೋಡ್ಕೊಂಡು ಹೋಗಬೇಕು. ಸೊ ಲೆಟರಲ್ಲಿ ಒಂದು ಪರ್ಸ್ನಲ್ ಲೆಟರ್ ಇದೆ, ಅದನ್ನು ನಿಮ್ಮ ಫಾದರ್ಗೆ ಬರಲಿಕ್ಕೆ ಹೇಳಿದ್ದಾರೆ, ಪ್ರಿಪ್ರೇಷನ್ ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್ ಬಗ್ಗೆ, ನೇಹಾ ನಮನ ಗೌರ್ಮೆಂಟ್ ಹೈಸ್ಕೂಲ್ ಚಿತ್ರದುರ್ಗ ಅಂತ ತಿಳಿದು. ಸೊ ಇಲ್ಲಿ ಬರೀಬೇಕು, ಎಸ್. ಅದು ಇಮೇಜ್ ಕ್ಲಿಕ್ ಆಗಿಲ್ಲ. ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಬಾಯ್ ಬಾಯ್.